ಜಿಂದಾಲ್ ಕಂಪನಿಗೆ ಸರ್ಕಾರಿ ಭೂಮಿ ಪರಭಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಭೂಮಿ ನೀಡಲು ವಿರೋಧಿಸುವುದು ಸರಿಯಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಬಳ್ಳಾರಿಯಲ್ಲಿ ಪರಿಷತ್ ಸದಸ್ಯ ಕೆಸಿ ಕೊಂಡಯ್ಯ ನೀಡಿದ್ದಾರೆ. ಜಿಂದಾಲ್ಗೆ ಸರ್ಕಾರಿ ಭೂಮಿ ಪರಭಾರೆ ಒಳ್ಳೆಯ ಕೆಲಸ, ಒಳ್ಳೆ ಕೆಲಸ ಮಾಡುವಾಗ ನೂರಾರು ವಿಘ್ನಗಳು ಬಂದೇ ಬರುತ್ತವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಿಂದಾಲ್ ಕಂಪನಿಗೆ ರೈತರ ಭೂಮಿಯನ್ನು ಕೊಡ್ತಾ ಇಲ್ಲ, ಸರ್ಕಾರಿ ಭೂಮಿಯನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೊಂಡಯ್ಯ, ವಿಧಾನ ಪರಿಷತ್ ಸದಸ್ಯ ಕೆಸಿ ಕೊಂಡಯ್ಯ ಬಳ್ಳಾರಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಂದಾಲ್ ಕಂಪನಿಗೆ ಸರ್ಕಾರಿ ಭೂಮಿಯನ್ನು ಕೊಡ್ತಾ ಇರೋದು ಒಳ್ಳೆ ಕೆಲಸ ಅಂತ ಇವರು ಹೇಳಿದ್ದಾರೆ. ಸತ್ಯಾಂಶ ತಿಳಿದ ಯಾರೂ ಕೂಡ ಇದಕ್ಕೆ ವಿರೋಧವನ್ನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಬಳ್ಳಾರಿಯಲ್ಲಿ ಪರಿಷತ್ ಸದಸ್ಯ ಕೆಸಿ ಕೊಂಡಯ್ಯ ಹೇಳಿದ್ದಾರೆ. ಇಲ್ಲಿ ಭಾಳ ವಿಚಿತ್ರ, ಆಡಳಿತ ಪಕ್ಷದಲ್ಲೇ ಒಂದಷ್ಟು ಜನ ಇದರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಒಂದಷ್ಟು ಜನ ಇದಕ್ಕೆ ವಿರುದ್ಧವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷವಂತೂ ತುಂಬ, BJP ಅಂತೂ ತುಂಬ ಜೋರಾಗಿ ಇದನ್ನು ವಿರೋಧಿಸ್ತಾ ಇದೆ. ಈಗ ಕೆಸಿ ಕೊಂಡಯ್ಯ ಅವರ ಸರದಿ, ಕೊಂಡಯ್ಯ ಅವರ ಹೇಳಿಕೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸತ್ಯಾಂಶವನ್ನು ತಿಳಿದ ಯಾರೂ ಕೂಡ ಇದನ್ನು ವಿರೋಧಿಸುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೂಮಿ ಕೊಡಬೇಕಂದ್ರೆ 26 ವಿಘ್ನಗಳು ಇವತ್ತು ನೋಡಿದ್ರಿ, ಜಿಂದಾಲ್ದು ನೋಡಿದ್ರಿ. ಅಂಥ ದೊಡ್ಡ ಫ್ಯಾಕ್ಟ್ರಿ ಬಂದಿದ್ದರನ್ನ ಯಾವ ರೀತಿ ಜನರು ಹೊರಗಿನವ್ರು ಬಂದು ವಾಟಾಳ್ನಾಗಿರೋದು ಬಂದು ಸ್ಟ್ರೈಕ್ ಮಾಡ್ತೀನಿ ಅಂತಾನೆ, ಯಾರು ಜನಸೇನೆ ಬರ್ತಾನೆ, ನಿನ್ನ ಇನ್ನೊಬ್ಬರು ಯಾರು ಕೇಳಿದ್ರು 1 ಕೋಟಿ ರೂಪಾಯಿ ಕೊಡ್ಬೇಕು ಎಕರೆಗೆ ಅದಂತೇಳಿ. ಅವು ಆ ಭೂಮಿ ಸರ್ಕಾರದ್ದು, ಸರ್ಕಾರದ್ದು ಕೊಟ್ಟರು, ಯಾರು ರೈತರದಲ್ಲ, ರೈತರದ 1970 ತೊಗೊಂಡು. ಹಂಗೆ ಈ ಥರ ಅಡಚಣೆಗಳು ಭಾಳ ಇದೆ. ಇವಾಗ ಇಲ್ಲೆಲ್ಲಿದ್ದ ಬೆಂಗಳೂರಿಗೆ ಹೋಗೋ ತಟ್ಟಿಗೆ ಏನಾಗ್ತದೆ, ಬೆಂಗಳೂರಲ್ಲಿ ಏನಾಗ್ತದೆ, 2 ಎಕರೆ ಭೂಮಿ ಮತ್ತು ಅಲ್ಲಿ 25-30 ಕೋಟಿ ಐತೆ, ಓ ಇಷ್ಟು ಭೂಮಿ ಅಲ್ಲಿಗೆ ಕೊಡ್ಬೇಕಾ ಅಂಬೋ ಒಂದು ಭಾವನೆಲಿದ್ದು ಇಂಥವೆಲ್ಲವೂ ಪೆಂಡಿಂಗ್ ಆಗ್ತದೆ. ಆ ಭೂಮಿ ಏನಾಯಿತು, ಇಂಡಸ್ಟ್ರಿಯಲ್ ಎಸ್ಟೇಟ್ ಭೂಮಿ KDB ದಲಾಟ್ ಆಗ್ಬೇಕು, KDB ದಲಾಟ್ ಆಗೋ ತಟ್ಟಿಗೆ ಅವನೇನು ಮಾಡ್ತಾನೆ, ಸ್ಕ್ವೇರ್ ಫೀಟ್ ರೇಟ್ ಆಗ್ತದೆ. ಇವೆಲ್ಲ ಎಕ್ಸಾಂಪ್ಷನ್ ಟ್ರೈ ಮಾಡಬೇಕು. ಇವೆಲ್ಲ ಇದ್ದಾವೆ, ಅವರು ಪೇಪರ್ ಅವು ತೊಗೊಂಡು ಬಂದರೆ ಕಂಟಿನ್ಯೂಸ್ ಆಗಿ ತಿರುಗಿ ಮಾಡೋದು ಮಾಡಿ ಸಹಾಯ ಮಾಡ್ಬೋದು.